ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಅಂಡ್ ಕಿಚನ್. ಹಾಯ್, ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಇವಾಗ 11 ಗಂಟೆ ಸಮಯ, ಇವಾಗ ವ್ಲಾಗನ್ನು ಶುರು ಮಾಡಿದ್ದೀನಿ. ಪೂಜಾ ಆಯಿತು, ಇನ್ನೊಂದು ಸ್ವಲ್ಪ ಇದೆ. ಸೊ ಪೂಜಾ ಮಾಡಿಬಿಟ್ಟು ಹಸ್ಬೆಂಡ್ಗೆ ಟಿಫಿನ್ ಕೊಟ್ಟೆ, ಪಡ್ ಮಾಡಿದ್ದೆ ಸಿರಿಧಾನ್ಯದ್ದು, ಅವ್ರು ತಿಂದರು. ಸೊ ಇವಾಗ ಪೂಜಾ ಕಂಪ್ಲೀಟ್ ಮಾಡಿ ನಾನು ಕೂಡ ಟಿಫಿನ್ ಮಾಡ್ತೀನಿ, ಮತ್ತು ಆಮೇಲೆ ಸಿಗ್ತೀನಿ. ಯಾಕೋ ಇವಾಗೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ವ್ಲಾಗನ್ನು ಶುರು ಮಾಡಿಕೊಂಡೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಇವತ್ತಿನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ತುಂಬ ಜನ ಲೈಕ್ ಕೊಡ್ತಾ ಇಲ್ಲ, ಒಂದು ಲೈಕನ್ನು ಕೊಡಿ. ಲೈಕ್ ಕೊಟ್ಟರೆ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ. ಸೊ ಮತ್ತು ನಾನು ಪೂಜಾ ಟಿಫಿನ್ ಎಲ್ಲ ಮುಗಿಸಿ ಸಿಗ್ತೀನಿ, ಯಾಕಂದರೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಮನೆ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಕ್ಲೀನ್ ಮಾಡಿದೆ ಅಡುಗೆ ಮನೆ, ಹಾಲು ಮತ್ತು ಬೆಡ್ರೂಮ್ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇವಾಗ ಸಿಗ್ತೀನಿ. ಮತ್ತು ನೋಡಿ ಐಬ್ರೋ ಎಷ್ಟು ಬಂದಿದೆ ಅಂತ. ಲಾಸ್ಟ್ ಟೈಮ್ ನಾನು ಐಬ್ರೋದೊಂದು ಒಂದೆರಡು ಟಿಪ್ಸ್ ಕೊಟ್ಟಿದ್ದೆ, ನಾನು ಏನು ಹಚ್ಚಲ್ಲ ಆದರೂ ಇಷ್ಟು ದಟ್ಟವಾಗಿ ಬರುತ್ತೆ ಐಬ್ರೋ. ಒಳ್ಳೆ ಶೇಪ್ ಬೇಕು ಅಂದಾಗ ನಾನು ಈ ಥರ ಫುಲ್ ಬಿಟ್ಟಿರ್ತೀನಿ, ಆಮೇಲೆ ಐಬ್ರೋ ಮಾಡಿಸಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಒಂದ್ಸಲ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡ್ಬೋದು. ಇವತ್ತು ಟಿಫಿನ್ಗೆ ರೊಟ್ಟಿ, ಜೋಳದ ರೊಟ್ಟಿ, ಸಬ್ಬಸಿಗೆ ಹೆಸರು ಬೇಳೆ ಪಲ್ಯ, ಮೊಸರು ಚಟ್ನಿ, ಆಮೇಲೆ ಸ್ಪ್ರಿಂಗ್ ಆನಿಯನ್, ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಸಲಾಡ್ ಬೇಕಾಗುತ್ತೆ, ಆಮೇಲೆ ಮೂಲಂಗಿ ಸೊಪ್ಪು, ಅಕ್ಕರಿಕೆ ಸೊಪ್ಪು, ಇಷ್ಟು ಇವತ್ತಿನ ಟಿಫಿನ್ಗೆ ಹೆಲ್ದಿ ಬ್ರೇಕ್ಫಾಸ್ಟ್. ರೈಸ್ ಮತ್ತು ತರಕಾರಿ ಸಾಂಬಾರು ಮಾಡಿದ್ದೀನಿ, ಬ್ರೌನ್ ರೈಸ್ ಮಾಡಿದ್ದೀನಿ ನಾನು, 2 ಡೇಸ್ಗೊಮ್ಮೆ ಬ್ರೌನ್ ರೈಸೇ ಮಾಡ್ತೀನಿ. ಫ್ರೆಂಡ್ಸ್, ನಾವು ಮತ್ತೆ ಕಾಂತಾರ ಮೂವಿಗೂ ಹೋಗಿದ್ವಿ, ತುಂಬಾ ಚೆನ್ನಾಗಿದೆ ಮೂವಿ. ನಾನು ಲೈಫ್ನಲ್ಲಿ ಯಾವತ್ತೂ ಈ ಥರ ಮೂವಿ ನೋಡಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಇದು 4ನೇ ಸಲ ನಾನು ಅಪ್ಲೋಡ್ ಮಾಡ್ತೀನಿ, ಕಾಪಿರೈಟ್ ಕ್ಲೈಮ್ ಬರ್ತಾ ಇದೆ, ಕೆಲವೊಂದು ಕ್ಲಿಪ್ಸ್ ಹಾಕಿದ್ದೆ, ಸೊ ಅದಕ್ಕೆ ಕಾಪಿರೈಟ್ ಕ್ಲೈಮ್ ಬಂದಿತ್ತು. ಹಾಗಾಗಿ ನಾನು ಅದೆಲ್ಲನೂ ತೆಗೆದುಬಿಟ್ಟು ಮತ್ತೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸಲ ಖಂಡಿತ ಹೋಗಿ ನೋಡ್ಕೊಂಬನ್ನಿ. ನಿಮ್ಮ ಅಷ್ಟರೇಕೆ ತೋರಿಸ್ರಿ, ಮತ್ತೆ ತೋರ್ಸಲ್ಲ ಅಷ್ಟು ದೊಡ್ಡ ಬೆಳೆ ಬರ್ತಿತ್ತು. ಫ್ರೆಂಡ್ಸ್, ನಿನ್ನೆ ಮೂವಿಗೆ ಹೋಗಿ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ. ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇದ್ವಿ. ಹೆಂಗಾಗುತ್ತೆ ಅಂತ ಹೇಳಿದ್ರೆ 5:45 ನಿಮಿಷಕ್ಕೆ ಮನೆ ಬಿಡ್ತೀವಿ, ಕೆಲವೊಂದ್ಸಲ 6 ಗಂಟೆಗೆ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ನಾಯಿಗಳಿರುತ್ತೆ, ಹಾಗಾಗಿ ಭಯ ನಮಗೆ. 6 ಗಂಟೆಗೆ ಮನೆ ಬಿಡ್ತೀವಿ. ಸೊ ಮುಂಚೆ ಎಲ್ಲ 5:30 ಹಂಗೆಲ್ಲ ಬಂದುಬಿಡ್ತಾ ಇದ್ವಿ, ಇವಾಗ ಒಂದು ಸ್ವಲ್ಪ ನಾಯಿ ಎಲ್ಲ ಸಿಕ್ಕಾಪಟ್ಟೆ ಇರೋದ್ರಿಂದ ಬೇಡಪ್ಪ ಯಾಕೆ ರಿಸ್ಕ್ ಅಂತ ಹೇಳಿಬಿಟ್ಟು 6 ಗಂಟೆಗೆ ಎಲ್ಲರೂ ಬಂದಿರ್ತಾರಲ್ವ, ಸ್ವಲ್ಪ ಭಯ ಕಡಿಮೆ. ಹಂಗಾಗಿ 7:30 ಮನೆಗೆ ಹೋಗ್ತೀವಿ. ಕೆಲವೊಂದ್ಸಲ ಸಿಕ್ಕಾಪಟ್ಟೆ ಮಳೆ ಇರುತ್ತೆ, ಕೆಲವೊಂದ್ಸಲ ಬಿಸಿಲು ಇರುತ್ತೆ. ಇವತ್ತು ಬಿಸಿಲಿತ್ತು, 7 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗಿತ್ತು. ಸೊ ನಾನು ಇಲ್ಲಿ ವಾಕಿಂಗ್ ಎಲ್ಲ ಮುಗಿದ್ಮೇಲೆ ಹಸ್ಬೆಂಡ್ ವಾಕ್ ಮಾಡ್ತಾ ಇರ್ತಾರೆ, ನಾನು ಪ್ರಾಣಾಯಾಮ ಮತ್ತು ಕಪಾಲಭಾತಿ ಧ್ಯಾನ ಎಲ್ಲ ಇಲ್ಲೇ ಮಾಡ್ತಾ ಇರ್ತೀನಿ, ಮೆಡಿಟೇಷನು. ಸೊ ಅವರು ಇವತ್ತು ಸ್ವಲ್ಪ ಹಾಗೆ ಕುಂತ್ಕೊಂಡಿದ್ರು, ನಾನು ವಿಡಿಯೋಸ್ ಕೂಡ ಮಾಡಿದ್ರಲ್ವ, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು ಅಂದರೆ ನನಗೆ ಕಾಲ್ ಸರಿಯಾಗಿ ಒಂದ್ರ ಮೇಲೆ ಒಂದು ಹಾಕೊಳಕ್ಕೆ ಬರಲ್ಲ, ಹಾಗಾಗಿ ರೂಢಿ ಆಗಬೇಕಂತ ಹೇಳ್ಬಿಟ್ಟು ಹಾಗೆ ಇದು ಮಾಡಿದ್ದೀನಿ. ಇವಾಗ ಮನೆಗೆ ಬಂದು ಸ್ನಾನ ಆಯಿತು, ಸ್ನಾನ ಪೂಜೆ ಎಲ್ಲ ಆದಮೇಲೆ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಡೈಲಿ ವ್ಲಾಗ್ನಲ್ಲಿ ಪೂಜಾ ಒಂದು ಕ್ಲಿಪ್ಸ್ ಕೂಡ ಇದ್ದೇ ಇರುತ್ತೆ, ಎಲ್ಲರಿಗೂ ಗೊತ್ತಲ್ವ. ಸೊ ಹಾಗಾಗಿ ಆ ಕ್ಲಿಪ್ಸನ್ನು ಕೂಡ ಒಂದು ಆ್ಯಡ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನಿವಾಗ ಒಂದು ಮಣ್ಣಿನ ತವ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ, ಜೀರಿಗೆ, ಸೊ ಇಷ್ಟನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಹೆರ್ಚಿರುವ ಈರುಳ್ಳಿ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ಸ್ವಲ್ಪ ಸಬ್ಬಸಿಗೆ ಪಡ್ಡು ಮಾಡೋಣ ಅಂತ ಹೇಳಿಬಿಟ್ಟು ಇಡ್ಲಿ ಮಾಡಿದ್ದೆ ಅಲ್ವಾ ಸಿರಿಧಾನ್ಯದ್ದು, ಸೊ ಅದರ ಒಂದು ಬ್ಯಾಟರ್ ಇತ್ತು. ಸೊ ಅದು ಲಾಸ್ಟ್ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ, ಸಿರಿಧಾನ್ಯದ ಇಡ್ಲಿ ದೋಸೆ ಎಲ್ಲನೂ.
ಸೊ ಅದರ ಒಂದು ಬ್ಯಾಟರ್ ಇದ್ದಿದ್ದಕ್ಕೆ ಅದೇ ಒಂದು ಬ್ಯಾಟರ್ನಲ್ಲಿ ನಾನು ಸ್ವಲ್ಪ ಏನು ಜೀರಿಗೆ, ಉದ್ದಿನ ಬೇಳೆ, ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ, ಆನಂತರ ಸಬ್ಬಸಿಗೆ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನ ಇವಾಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಹಸಿಮೆಣ್ಸಿನ್ಕಾಯಿ ನೋಡಿ ಈ ಥರ ಎಷ್ಟು ಗಮ್ ಅಂತ ಸ್ಮೆಲ್ ಬರ್ತಾ ಇದೆ, ತುಂಬಾ ಒಳ್ಳೆಯದು ಹೆಲ್ತಿಗೆ. ಈ ರೀತಿ ನಾನು ಒಂದ್ಸಲ ಶೇರ್ ಮಾಡಿದ್ದೀನಿ, ಮತ್ತೆ ಒಂದ್ಸಲ ಹೊಸಬ್ರು ನೋಡ್ತಾ ಇದ್ರೆ ಯೂಸ್ ಆಗಲಿ ಅಂತ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಬ್ಯಾಟರ್ ಹಾಗೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸೊ ಅದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಉಪ್ಪು ಸೇರಿಸಿದ್ದೀನಿ. ಅದಾದಮೇಲೆ ನಾನು ಫ್ರೈ ಮಾಡಿರೋ ಈರುಳ್ಳಿ, ಆಮೇಲೆ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತೀನಿ. ನಿಮಗೆ ಬೇಕಿದ್ದರೆ ಕ್ಯಾರೆಟು ಹಾಕ್ಕೊಳ್ಬೋದು, ಬೇರೆ ಏನೋ ತರಕಾರಿ ಬೇಕಾದರೂ ಕೂಡ ಹಾಕ್ಕೊಳ್ಬೋದು. ಸೊ ನೋಡಿ ಇವಾಗ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ಒಂದು ಬ್ಯಾಟರನ್ನು ಮಿಕ್ಸ್ ಮಾಡೋಣ. ತುಂಬಾ ಚೆನ್ನಾಗಿ ಬರುತ್ತೆ ಪಡ್ಡು, ನೀವು ಕೂಡ ಟ್ರೈ ಮಾಡಿ. ಹಿಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡಿರ್ತೀನಿ. ಇವಾಗ ಪಡ್ಡಿನ ಹಂಚಿಗೆ ಎಣ್ಣೆನ ಸವರ್ತಾ ಇದ್ದೀನಿ, ತುಪ್ಪ ಕೂಡ ಹಚ್ಕೊಳ್ಬೋದು, ಸ್ವಲ್ಪ ಸ್ವಲ್ಪನೇ ಹಚ್ತಾ ಇದ್ದೀನಿ. ಫಸ್ಟು ಹಾಕ್ಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು ಅಂತಾರೆ, ಬಟ್ ಹಾಗೇನೂ ಇಲ್ಲ, ಚೆನ್ನಾಗಿ ಎದ್ದೇಳುತ್ತೆ, ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಹಚ್ತಾ ಇದ್ದೀನಿ. ಸೊ ಇವಾಗ ಎಲ್ಲ ಕಡೆನೂ ಎಣ್ಣೆ ಹಚ್ಚಿದ ಮೇಲೆ ಪಡ್ಡನ ಹಾಕ್ತಾ ಇದ್ದೀನಿ, ನೋಡ್ಬೋದು. ಫ್ರೆಂಡ್ಸ್, ಪಡ್ಡೆಲ್ಲ ಹಾಕಿದ್ಮೇಲೆ ಒಂದು 2 ನಿಮಿಷ ನಾವು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ಆನಂತರ ನಾವು ತಿರುವಿ ಹಾಕಿದರೆ, ತಿರುವಿ ಹಾಕಿ ಒಂದು 2 ನಿಮಿಷ ಬೇಯಿಸಿದರೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಹೆಲ್ದಿ ಆಗಿರುವಂತಹ ಪಡ್ಡು ರೆಡಿ ಆಗುತ್ತೆ. ಇದು ನೆವಣಿ ಅಕ್ಕಿ ಅಂದರೆ ಸಿರಿಧಾನ್ಯದಿಂದ ಮಾಡಿರುವಂತಹ ಪಡ್ಡು. ಸೊ ಚಟ್ನಿ ಮಾಡಿದ್ದೆ, ಸಾರು ಮಾಡಿದ್ದೆ, ನನಗೆ ಈ ಪಡ್ಡಿನ ಜೊತೆಗೆ ಸಾರು ಅಂದರೆ ತಿಳಿ ಸಾರು ಥರ, ಟೊಮೆಟೊ ಸಾರು ಆ ಥರ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಮಾಡಿದ್ದೆ. ಸಖತ್ತಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಇದರ ಒಂದು ಲಿಂಕನ್ನು ಕೂಡ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಒಳಗಡೆ ಸಾಫ್ಟ್ ಹಾಗೆ ಮೇಲುಗಡೆ ಕ್ರಿಸ್ಪಿಯಾಗಿ ಬಂದಿದೆ. ಸೊ ಹೇಗನ್ನಿಸ್ತು ಇವತ್ತಿನ ವ್ಲಾಗ್ ಅಂತ ತಪ್ಪದೇ ತಿಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.